ಹೇಳಿಕೆಯ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀವಿ ರೇಣುಕಾಸ್ವಾಮಿ ಮೊಬೈಲ್ ನಲ್ಲಿ ಹಲವು ಕೆಟ್ಟ ಮೆಸೇಜ್ಗಳನ್ನ ಓದಿದ್ದ ಅಂದ್ರೆ ದರ್ಶನ್ ಹೇಳ್ತಾರೆ ಅವ್ನು ಇನ್ಯಾರ ಯಾರ ಕಳಿಸಿದ್ದಾನೆ ಓದು ಅಂತ ಮೆಸೇಜ್ ನಲ್ಲಿದ್ದ ಫೋಟೋಗಳನ್ನ ಎಲ್ರಿಗೂ ತೋರಿಸಿದ್ರು ಮೆಸೇಜ್ ನಲ್ಲಿದ್ದಂತಹ ಫೋಟೋಗಳನ್ನ ಎಲ್ರಿಗೂ ತೋರಿಸಿದ್ದಾರೆ ಈ ಮೆಸೇಜ್ ನಲ್ಲಿ ಹಲವು ಚಿತ್ರ ನಟಿಯರಿಗೆ ಫೋಟೋ ಕಳಿಸುತ್ತಿದ್ದ ಅನ್ನುವಂತಹದ್ದು ಕೂಡ ಗೊತ್ತಾಗಿದೆ ಆಗ ಅಣ್ಣ ಇವನು ಇವ್ನ ಚಾಳಿ ಈ ಚಾಳಿಗೆ ಬಿದ್ದವನು ಅಂತ ಲಕ್ಷ್ಮಣ್ ಅಂದರೆ ಲಕ್ಷ್ಮಣ್ ದರ್ಶನ್ ಅವರ ಕಾರು ಚಾಲಕ ಆತ ತಿಳಿಸ್ತಾನೆ ಅಣ್ಣ ಇವನ್ನ ಇದನ್ನ ಗಮನಿಸ್ತಾ ಇದ್ರೆ ಇದು ಅವನ ಚಾಳಿ ಅಂತ ಕಾಣಿಸುತ್ತೆ ಅಲ್ಲವೂ ನಟಿಯರಿಗೆ ಕೆಟ್ಟ ಕೆಟ್ಟ ಮೆಸೇಜ್ಗಳನ್ನು ಕಳಿಸೋದೇ ಇವ್ನ ಒಂದು ಕೆಲಸ ಹಾಗೆ ಕಾಣಿಸ್ತಾ ಇದೆ ಅಂತ ದರ್ಶನ್ ಅವರ ಕಾರು ಚಾಲಕ ಲಕ್ಷ್ಮಣ್ ಹೇಳ್ತಾನೆ ಅಷ್ಟೊತ್ತಿಗಾಗಲೇ ಎಲ್ಲರೂ ಸೇರಿ ಹೊಡೆದಿರ್ತಾರೆ ಈ ಎಲ್ಲ ಸಂಭಾಷಣೆಯ ಸಂದರ್ಭದಲ್ಲಿ ಪವಿತ್ರ ಗೌಡ ಕಾರಿನಲ್ಲಿ ಕುಳಿತಿರ್ತಾರೆ ಅನ್ನೋ ವಿಷಯವೂ ಕೂಡ ಗೊತ್ತಾಗಿದೆ ಸೀಸ್ ಆಗಿರೋ ಕೆಲವೊಂದಷ್ಟು ಫೋಟೋಸ್ನ ಕೂಡ ತೋರಿಸ್ತಾ ಇದ್ದೀವಿ ಡಿ ಎನ್ ಎ ಟೆಸ್ಟ್ಗೆ ಒಳಪಡಿಸಿದಂತಹ ಸಂದರ್ಭದ ಒಂದಷ್ಟು ಫೋಟೋಗಳನ್ನು ಕೂಡ ಪಬ್ಲಿಕ್ ಟಿವಿ ಸ್ಕ್ರೀನಲ್ಲಿ ನೀವು ನೋಡ್ತಾ ಇದ್ದೀರಿ ಆರೋಪಿಗಳೆಲ್ಲರನ್ನು ಕೂಡ ಡಿ ಎನ್ ಎ ಟೆಸ್ಟ್ಗೆ ಒಳಪಡಿಸಿದ್ರು ಸೊ ಅಂದರೆ ರೇಣುಕಾಸ್ವಾಮಿಯ ರಕ್ತದ ಕಲೆಗೂ ಇವರ ರಕ್ತದ ಕಲೆಗೂ ಮ್ಯಾಚ್ ಆಗ್ತಾ ಇದೆಯಾ ಇತ್ಯಾದಿ ಎಲ್ಲ ಪರೀಕ್ಷೆಗಳನ್ನು ಒಳಪಡಿಸುವಂತಹ ಸಂದರ್ಭದಲ್ಲಿ ಫೋಟೋಗಳನ್ನು ತೆಗೆದಿರುವಂಥದ್ದು ಆ ಎಲ್ಲ ಫೋಟೋಗಳ ಪ್ರತಿ ನೀವು ನೋಡ್ತಾ ಇದ್ರಿ ಪವಿತ್ರ ಗೌಡ ಸ್ವೈಚ್ಛಾ ಹೇಳಿಕೆ ದರ್ಶನ್ ಸ್ವೈಚ್ಛಾ ಹೇಳಿಕೆ ಏನೆಲ್ಲ ಆಯಿತು ಅನ್ನುವಂತಹ ಅಂಶಗಳನ್ನು ಒಂದೊಂದಾಗಿ ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀವಿ ದರ್ಶನ್ ಶೆಡ್ಗೆ ಹೋದ ನಂತರದಲ್ಲಿ ರೇಣುಕಾ ಸ್ವಾಮಿಯನ್ನ ಗಮನಿಸ್ಕೊಳ್ತಾರೆ ರೇಣುಕಾ ಸ್ವಾಮಿಗೆ ನಿನ್ಗೆಷ್ಟು ಸಂಬಳ ಇದೆಲ್ಲ ಬೇಕಿತ್ತ ಅಂತ ಕೇಳ್ತಾರೆ ಇದು ಯಾವುದಕ್ಕೂ ಅವನಿಂದ ಉತ್ತರ ಸಿಗಲ್ಲ ಆ ನಂತರ ಅಲ್ಲಿ ಪವಿತ್ರ ಗೌಡರನ್ನ ಕಳಿಸ್ತಾರೆ ಕಾರ್ನಲ್ಲಿ ಕುಳಿತಿದ್ದಂಥ ಪವಿತ್ರ ಗೌಡ ಶೆಡ್ನ ಒಳಗೆ ಬಂದಾಗ ರೇಣುಕಾ ಸ್ವಾಮಿ ನೋಡ್ತಿದ್ದ ಹಾಗೆ ನೋಡು ನಿನ್ನ ಕಳ್ಸನಲ್ಲ ಮೆಸೇಜು ಅವನೇ ಇತ್ತ ಅಂತ ಹೇಳ್ತಾರೆ ಕಾಲಿಗೆ ಬೀಳುವಂತ ರೇಣುಕಾ ಸ್ವಾಮಿಗೆ ಹೇಳ್ತಾರೆ ಪವಿತ್ರ ಗೌಡ ಕಾಲಿಗೆ ರೇಣುಕಾ ಸ್ವಾಮಿ ಬೀಳ್ತಾನೆ ಈ ಸಂದರ್ಭದಲ್ಲಿ ಹೆದ್ರಿ ಹಿಂದಕ್ಕೆ ಸರಿತಾಳೆ ಪವಿತ್ರ ಗೌಡ ನಂತರ ವಾಪಸ್ ಕಾರ್ನಲ್ಲಿ ಹೋಗಿ ಕೂರಿಸಿ ಅಂತ ಹೇಳ್ತೀನಿ ಅಂತ ದರ್ಶನ್ ಹೇಳ್ತಾರೆ ಆ ನಂತರದಲ್ಲಿ ಅಲ್ಲಿಗೆ ನಂದೀಶ್ ಬರ್ತಾನೆ ಲಕ್ಷ್ಮಣ್ ಬರ್ತಾನೆ ಅವರಿಬ್ರು ಕೂಡ ಇದನ್ನ ನೋಡ್ತಿದ್ದ ಹಾಗೆ ಅವನಿಗೆ ಒಂದ್ ನಾಲ್ಕು ಬಾರಿಸಿದ್ದಾರೆ ಎತ್ತಿ ನೆಲಕ್ಕೆ ಕುಕ್ಕಿದ್ದಾರೆ ಇದೆಲ್ಲವೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ದರ್ಶನ್